ಕುಲಕ್ಕೆ ಕಾರಣಕ್ಕಾಗಿ ಯುವಕರ ಮಧ್ಯೆ ಗಲಾಟೆ ಆಗ್ತದೆ. ನಂತರದಲ್ಲಿ ಯುವಕರು ಗುಂಪು ಗುಂಪಾಗಿ ಗಲಾಟೆ ಮಾಡಿಕೊಂಡು ಕೆರೂರು ಪಟ್ಟಣದಲ್ಲಿ ಒಂದು ಶಾಂತಿಯನ್ನು ತಲುಪಬೇಕು. ಅದಾದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೇಸನ್ನು ದಾಖಲು ಮಾಡಿರ್ತೇವೆ. 4 ಕೇಸ್ ಆಗಿರ್ತವೆ. ಇಲ್ಲಿವರೆಗೂ ಕೂಡ ನಾವು ಎರಡು ಗುಂಪಿನ ಒಟ್ಟು 18 ಜನರನ್ನ ವಶಕ್ಕೆ ತೆಗೆದುಕೊಂಡಿರ್ತೇವೆ. ಅದಾದ ನಂತರ ಕೆರೂರು ಪಟ್ಟಣದಲ್ಲಿ ತಹಸೀಲ್ದಾರ್ ಬದಾಮಿಯವರು ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿರ್ತದೆ. ನಾಳೆ 8 ಗಂಟೆವರೆಗೂ ಈ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತದೆ. ನಾಳೆ ರಾತ್ರಿ 8 ಗಂಟೆವರೆಗೂ ಯಾವುದೇ ರೀತಿಯಿಂದ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಯಾವುದೇ ರೀತಿಯಿಂದ ಅಹಿತಕರ ಘಟನೆ ಆಗಲಾರ್ದಂಗೆ ಮತ್ತು ಕಾನೂನನ್ನ ಕೈಗೆತ್ತಿಕೊಳ್ಳಾರ್ದಂಗೆ ಪೊಲೀಸ್ ಇಲಾಖೆಗೆ ತಾವು ಸಹಕರಿಸಬೇಕು ಅಂತಂದು ಈ ಮೂಲಕ ನಾನು ಕ್ಷುಲ್ಲಕ್ಕೆ ಕಾರಣ ಅಂದ್ರೆ ಮೂಲ ರೀಸನ್ ಏನಾಗುತ್ತೆ ಸರ್? ಕೆಲವೊಂದಿಷ್ಟು ಬೇರೆ ಬೇರೆ ಅರ್ಥ ಕಲ್ಪಿಸ್ತಾ ಇದ್ದಾರೆ. ಈಗ ಅನುಭವ ಸಮಾಜಕ್ಕೆ ಕಮೆಂಟ್ ಹಾಕೋದು ತಪ್ಪು ತಪ್ಪು ಸಂದೇಶಗಳು ಅಂತ ಕೆಲಸ ಇಲ್ಲ. ಕೆಲವೊಂದು ಯುವತಿಯರನ್ನು ಚುಡಾಸ್ತಾ ಇದ್ದ ಕೆಲವೊಬ್ರು ಅಂತಂದು ಆ ಒಂದು ವಿಷಯದ ಮೇಲೆ ಜಗಳ ಆಗ್ತಿದೆ, ಜಗಳ ಆಗಿರ್ತದೆ. ಸೊ ಅದ್ರ ಮೇಲೂ ಕೂಡ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಸ್ಪಷ್ಟ ಒಂದು ತನಿಖೆ ಆದ್ಮೇಲೆ ಗೊತ್ತಾಗ್ತದೆ. ಮತ್ತು ಮೇಲ್ನೋಟಕ್ಕೆ ಇದು ಯುವತಿಯರನ್ನ ಚುಡಾಯಿಸೋದಕ್ಕೋಸ್ಕರ ಯುವಕರಲ್ಲಿ ಜಗಳ ಆಗಿದೆ ಅಂತ ಮೇಲ್ನೋಟಕ್ಕೆ ತಪ್ಪು ಸಂದೇಶ ಹರಡಿಸೋದಕ್ಕಿಂತ ಏನು ಎಚ್ಚರಿಕೆ ಕೊಡ್ತೀವಿ? ಸಾಮಾಜಿಕ ಜಾಲತಾಣದಲ್ಲಿ ತಪ್ಪು ಸಂದೇಶವನ್ನು ಯಾರು ಕೂಡ ಸಂದೇಶ ರವಾನೆ ಮಾಡಬಾರ್ದು. ಅವ್ರಿಗೆ ಸ್ಪಷ್ಟವಾಗಿ ಯಾವುದೇ ರೀತಿಯಿಂದ ಬೇರೆ ಒಂದು ಅಂಶಕ್ಕೆ ಜಗಳ ಆಗಿಲ್ಲ. ಇದೊಂದು ಹಳೆ ದ್ವೇಷ ಮತ್ತು ಕೆಲವೊಂದು ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ಆಗಿರತಕ್ಕಂಥದ್ದು. ಇದರಲ್ಲಿ ಯಾವುದೇ ರೀತಿಯಿಂದ ಬೇರೆ ಕಾರಣ ಇರುವುದಿಲ್ಲ. ಬರ ದಿನಗಳಲ್ಲಿ ಈಗ ಆಲ್ರೆಡಿ ನಾವೆಲ್ಲ ಟೀಮ್ ಮಾಡಿಕೊಂಡು ಇನ್ನೂ ಕೆಲವೊಂದು ಆರೋಪಗಳಿರ್ತವೆ, ಆರೋಪಿಗಳಿದ್ದಾರೆ, ಅವ್ರನ್ನು ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಎರಡು ಘಟನೆಯಲ್ಲಿ 3 ಜನ ಆಲ್ರೆಡಿ ಈ ಒಂದು ಗಾಯಗೊಂಡಿರ್ತಾರೆ. ಒಂದು ಅರುಣ್ ಕಟ್ಟಿಮನಿ ಅಂತ, ಅವ್ರ ಅಣ್ಣ ಲಕ್ಷ್ಮಣ್ ಕಟ್ಟಿಮನಿ ಅಂತ, ಇನ್ನೊಬ್ಬನು ಯಮನಪ್ಪ ಜೋಗಿನ್ ಅಂತ. ಸೊ 3 ಕೂಡ ಬಾಗಲಕೋಟೆ ಆಸ್ಪತ್ರೆಯಲ್ಲಿದ್ದಾರೆ. ಯಾವುದು ಕೂಡ ಔಟ್ ಆಫ್ ಡೇಂಜರ್ ಇದ್ದಾರೆ, ಯಾವುದೇ ರೀತಿ ತೊಂದರೆ ಇಲ್ಲ. ಅವ್ರಿಗೆ ತಲೆಗೆ ಒಂದು ಸ್ವಲ್ಪ ಪೆಟ್ಟು ಬಿದ್ದಿತ್ತು. ಅವ್ನು ಕುಮಾರೇಶ್ವರ ಹಾಸ್ಪಿಟಲ್ ಇಂದ ಹುಬ್ಳಿ KIMS ಆಗಿದ್ದಾರೆ, ಅವರು ಕೂಡ ಔಟ್ ಆಫ್ ಡೇಂಜರ್. ಹಾನಿಯಾಗಿದೆ, ಒಂದು ಬೈಕ್ ಸುತ್ತಿದ್ದಾರೆ, ಆಮೇಲೆ ಒಂದು ತರಕಾರಿ ತಳ್ಳು ಗಾಡಿ ಇರ್ತಲ್ಲ ಅದು ಒಂದು 6 ಬೈಕ್ಗೆ ಚೆಕಪ್ ಮಾಡಿದ್ದಾರೆ. ಉಳಿಕೆದ ಸಣ್ಣ ಪುಟ್ಟ ಚೆಕಪ್ ನೋಡ್ಬೇಕು. ಇವಾಗ ಎಲ್ಲ ಕ್ರಮ ಕೈಗೊಳ್ತಾ ಇದ್ದೀವಿ. ಸುಮಾರು ಎಲ್ಲ ಕಡೆಯಿಂದ ತಂಡಗಳನ್ನ ರಚಿಸ್ಕೊಂಡು ಇನ್ನು ಯಾರ್ಯಾರು ಇದಕ್ಕೆ ಘಟನೆಗೆ ಮೂಲ ಕಾರಣೀಭೂತರಾಗಿರ್ತಾರೆ ಅವ್ರಿಗೆ ಅರೆಸ್ಟ್ ಮಾಡೋದು. ಭದ್ರತೆಗೆ ಈಗಾಗಲೇ 5 IRB ತುಕ್ತಿಗಳು ಮೇಜರ್ ಪಾಲ್ ಆಗಿದೆ ಜಿಲ್ಲೆಯಾದ್ಯಂತ. ಕೆರೂರು ಪಟ್ಟಣದಲ್ಲಿ 2, ಬಾಗಲಕೋಟೆಯಲ್ಲಿ 1, ಮತ್ತು ನವನಗರದಲ್ಲಿ 1, ಮತ್ತು ಸೂಕ್ಷ್ಮ ಪ್ರದೇಶಗಳಾದ ಮುಧೋಳದಲ್ಲಿ ಕೂಡ 1 IRBಯನ್ನು ಡಿಪ್ಲಾಯ್ ಮಾಡಿದ್ದೀವಿ, ಮತ್ತು ಹೆಚ್ಚಿನ ಸಿಬ್ಬಂದಿಯನ್ನು ಮತ್ತು ಆಫೀಸರ್ ಕೂಡ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.